ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪೂಟ 94. ಸಮಯದಲ್ಲಿ ಒಬ್ಬಾತ ಸಾಯಬಹುದೆಂದು ಕಂಡು ಹಿಡಿಯುವಂತೆ ಆತನು ವಿಜ್ಞಾನದ ಹಿತಕ್ಕಾಗಿ ರಕ್ತಸ್ರಾವದಿಂದ ಸಾಯಬೇಕಾಗಿದೆ ಎಂದು ಆತನಿಗೆ ತಿಳಿಸಲಾಯಿತು. ಆತನು ಸ್ವಲ್ಪವೇ ಪರಚಿ ಸ್ವಲ್ಪ ಮಾತ್ರ ರಕ್ತ ಬರುವಂತೆ ಮಾಡಲಾಯಿತು. ಆದರೆ ಬಿಸಿ ರಕ್ತವು ಆತನ ಧಮನಿಯ ಮೂಲಕ ಹೊರಹರಿಯುವಂತೆ ಭಾಸವಾಗುವಂತೆ ಉಗುರು ಬೆಚ್ಚಗಿನ ನೀರನ್ನು ಹರಿಸಿ ಮತ್ತು ಅದು ಒಂದು ಪಾತ್ರೆಗೆ ತೊಟ್ಟಿಕ್ಕುವ ಶಬ್ದವನ್ನು ಆತನು ಕೇಳುವಂತೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆತನು ಸಹ ಕೆಲವು ಗಂಟೆಗಳಲ್ಲಿಯೇ ತೀರಿಕೊಂಡನು. ಕಾನೂನು ಪಾಲಿಸುವ ಪ್ರಜೆಗಳಿಂದ ಇಂತಹ ಚಿಕಿತ್ಸಾ ಕ್ರಮಕ್ಕೆ ಯಾರೂ ನೈತಿಕ ಬೆಂಬಲ ಸೂಚಿಸಲಾರರು. ಆದರೆ ಇಬ್ಬರು ಮರಣದಂಡನೆಗೆ ಗುರಿಯಾಗಿರುವುದರಿಂದ ಈ ಪ್ರಯೋಗ ಮಾಡಿದವರನ್ನು ಯಾರೂ ಸಹ ತಪ್ಪು ಎಂದು ಖಂಡಿಸಲು ಸಾಧ್ಯವಿಲ್ಲ. ಅದರಂತೆ ಮಾನವ ಕುಟುಂಬದ ಬಗ್ಗೆ ಕರ್ತನ ವ್ಯವಹಾರಗಳು ಸಹ ಇರುತ್ತದೆ. ಮಾನವನು ದೇವರೊಂದಿಗೆ ವಿಧೇಯನಾಗಿ ಮುಂದುವರೆದಿದ್ದರೆ ಆತನು ಮರಣ ದಂಡನೆಯಿಂದ ಮುಕ್ತನಾಗುತ್ತಿದ್ದನು. ಹೀಗೆ ಉಳಿದವರಿಗೂ ಸಹ ದೈವಿಕ ನಿಯಮಗಳ ಅಡಿಯಲ್ಲಿ ಈಗ ದೊರಕುವ ಕೆಲವು ಹಕ್ಕುಗಳು ದೊರೆಯುತ್ತಿದ್ದವು. ಒಂದು ಜನಾಂಗವಾಗಿ ನಾವೆಲ್ಲರೂ ಪಾಪದ ಶಿಕ್ಷೆಗೆ ತುತ್ತಾಗಿದ್ದೇವೆ. ರೋಮ 5:12. ದೇವರು ತನ್ನ ಶಕ್ತಿ ಮತ್ತು ವಿವೇಕವನ್ನು ಈ ಅಪರಾಧಗಳಲ್ಲಿ ಕೆಲವರಿಗೆ ಒಂದು ರೀತಿಯಲ್ಲಿ ಮತ್ತೆ ಕೆಲವರಿಗೆ ಮತ್ತೊಂದು ರೀತಿಯಲ್ಲಿ ತನ್ನ ಆಯ್ಕೆಗನುಸಾರ ತೋರಿಸಲು ಸಂತೋಷಿಸುತ್ತಾನೆ. ನಾವು ಇದನ್ನು ಈಗಾಗಲೇ ಅಮಲೇಖ್ಯರು, ಹಿತ್ತಿಯರು ಮತ್ತು ಕಾನಾನ್ಯರ ವಿಷಯದಲ್ಲಿ ನೋಡಿದ್ದೇವೆ. ಇಸ್ರಾಯೇಲರು ಇವರುಗಳನ್ನು ನಾಶಪಡಿಸಬೇಕೆಂಬ ಆಜ್ಞೆ ಹೊಂದಿದ್ದರೂ ಇಸ್ರಾಯೇಲರು ದೇವರ ಭವಿಷ್ಯದ ನಂಬಿಗಸ್ತರಿಗೆ ಮಾದರಿಯಾಗಿದ್ದಾರೆ ಮತ್ತು ಅವರ ಶತ್ರುಗಳ ಇಚ್ಛಾಪೂರ್ವಕ ಪಾಪಿಗಳ ಮತ್ತು ಮುಂದಿನ ಯುಗದಲ್ಲಿ ನೀತಿಗೆ ವಿರುದ್ಧವಾಗಿ ನಡೆಯುವವರಿಗೆ ಮಾದರಿಯಾಗಿದ್ದಾರೆ. ನಾವು ಸೋದೋಮ್ ಗೊಮೊರ ಮತ್ತು ಯೆರಿಕೋ ಪಟ್ಟಣಗಳ ನಾಶನದ ಸಮಯದಲ್ಲಿ ಪಿಡುಗಿನಿಂದ ಸಹಸ್ರಾರು ನಾವು ಸೋದೋಮ್ ಗೊಮೊರ ಮತ್ತು ಯೆರಿಕೋ ಪಟ್ಟಣಗಳ ನಾಶನದ ಸಮಯದಲ್ಲಿಯೂ ಪಿಡುಗಿನಿಂದ ಸಹಸ್ರಾರು ಇಸ್ರಾಯೇಲರನ್ನು ಉಡುಗಿಸಿದಾಗಲೂ ಮತ್ತು ಮಂಜೂಷವು ವಾಲಿದಾಗ ಉಜ್ಜಿಯನು ಮತ್ತು ಅದನ್ನು ಕೈಚಾಚಿ ಮುಟ್ಟಿದ್ದು ದೇವರ ನಿಯಮಗಳನ್ನು ಉಲ್ಲಂಘಿಸಿ ಅದರ ಪವಿತ್ರತೆಯನ್ನು ದೇವರ ಅಧಿಕಾರವನ್ನು ಭಗ್ನಪಡಿಸಿದ ಪ್ರಯುಕ್ತ ಆತನು ವಧಿಸಲ್ಪಟ್ಟಾಗಲೂ ಇದೇ ನಿಯಮವನ್ನು ನೋಡುತ್ತೇವೆ. ಕರ್ತನು ಪರೋಹನನ್ನು ಉಪಯೋಗಿಸಿಕೊಂಡಿದ್ದು ಮನುಷ್ಯರ ಮತ್ತು ಪ್ರಾಣಿಗಳ ಚೊಚ್ಚಲಾದವುಗಳನ್ನು ಸಂಹರಿಸಿದ್ದು ಮತ್ತು ಐಗುಪ್ತರ ಮೇಲರಿಗೆ ಬಂದ ನಾನಾ ರೀತಿಯ ಆಪತ್ತುಗಳು, ಕೊನೆಯದಾಗಿ ಐಗುಪ್ತರ ದಂಡು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದುದು, ಇವುಗಳೆಲ್ಲವೂ ಈ ದುಷ್ಟಾಂತದ ಸ್ಥಾನದಲ್ಲಿಯೇ ಸಾಲಿನಲ್ಲಿಯೇ ಅವೆ. ಮಾನವ ಜಾತಿಯ ಭಾಗವಾಗಿರುವ ಐಗುಪ್ತರು ಮರಣಾಧೀನರಾಗಿದ್ದಾರೆ ಮತ್ತು ಸ್ವಲ್ಪವೂ ಅನ್ಯಾಯ ಇಲ್ಲದಂತೆ ಅವರೊಡನೆ ದೇವರು ವರ್ತಿಸುವುದು ಆತನ ಘನತೆ ಗಾಂಭೀರ್ಯವನ್ನು ಎಲ್ಲೆಡೆ ಹಬ್ಬಿಸುವುದಕ್ಕಾಗಿ ಹಾಗೂ ಈ ಅಧಿಕಾರಯುಕ್ತ ಶಕ್ತಿಯನ್ನು ಸಾಂಕೇತಿಕ ಇಸ್ರಾಯೇಲರನ್ನು ವಿಮರ್ಶಿಸುವ ಸಂದರ್ಭದಲ್ಲಿ ತೋರ್ಪಡಿಸಿದ್ದಾನೆ. ಅದೇ ರೀತಿಯಲ್ಲಿ ಬೇರೊಂದೊಡೆಯಲ್ಲಿ ದೇವರು ಮರಣಾಧೀನರಾದ ಅಬ್ರಹಾಮ, ಮೋಶೆ ಮತ್ತು ಇತರರಿಗೆ ಯಥೇಚ್ಛವಾಗಿ ದಯೆಯನ್ನು ತೋರಿಸಿದ್ದಾನೆ ಮತ್ತು ಅವರ ಮೂಲಕ ತನ್ನ ಭವಿಷ್ಯದ ಉದ್ದೇಶಿತ ಒಳ್ಳೆಯ ಸಂಗತಿಗಳನ್ನು ಪೂರ್ಣವಾಗಿಯೂ ಮತ್ತು ಸಾಕ್ಷಾತ್ತಾಗಿಯೂ ನೆರವೇರಿಸುವ ಸಲುವಾಗಿ ಅವರನ್ನು ಮಾದರಿಗಳನ್ನಾಗಿ ಉಪಯೋಗಿಸಿದ್ದಾನೆ. ಅಂದರೆ ಅಬ್ರಹಾಮನು ಮೋಶೆ, ಫರೋಹ ಮತ್ತಿತರರನ್ನು ಮರಣದಂಡನೆಯಿಂದ ಬಿಡುಗಡೆಗೊಳಿಸುವುದಾಗಿರಲಿಲ್ಲ. ಆದರೆ ದೇವರು ವಿಮೋಚನೆ ಮತ್ತು ಬಿಡುಗಡೆ ಕಾರ್ಯವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪೂರ್ಣವಾಗಿ ಕಾರ್ಯಗತಗೊಳಿಸುವನು. ದೇವರು ತನ್ನ ಅಪರಾಧಿ ಜೀವಿಗಳೊಂದಿಗೆ ಚಕ್ರಾಧಿಪತಿಯ ಅಧಿಕಾರವನ್ನು ಉಪಯೋಗಿಸಿದನೆಂದು ಸ್ಪಷ್ಟವಾಗಿ ಕಂಡುಕೊಂಡ ಮೇಲೆ ಮತ್ತು ಆತನು ಕೆಲವರು ಒಂದು ರೀತಿಯ ಅನುಭವವನ್ನು ಹೊಂದಿಕೊಳ್ಳಬೇಕು ಮತ್ತು ಕೆಲವರು ಮತ್ತೊಂದು ರೀತಿಯ ಅನುಭವವನ್ನು ಹೊಂದಿಕೊಳ್ಳಬೇಕೆಂದು ಆತನು ಆಯ್ಕೆ ಮಾಡಿದ ನಂತರ ಅಪೊಸ್ತಲನ್ನು ಹೇಳುವಂತೆ ಇವುಗಳೆಲ್ಲವೂ ಈ ಸಂಗತಿಯ ದೃಷ್ಟಾಂತ ಪಾಠಗಳಾಗಿದ್ದು ಸುವಾರ್ಥ ಯುಗದಲ್ಲಿನ ನೂತನ ಸೃಷ್ಟಿಯ ಮಹಾಯಕಿಗಾಗಿ ಸಿದ್ಧತೆ ಮಾಡುವುದಾಗಿದೆ ಎಂದು ಕಂಡುಕೊಳ್ಳುವಾಗ ಈ ಯಾವುದೇ ಆಯ್ಕೆಯ ಸಂದರ್ಭದಲ್ಲಿ ದೇವರು ಬಲವಂತ ಮಾಡಲಿಲ್ಲ ಮತ್ತು ಮಾನವ ಇಚ್ಛೆಯನ್ನು ಉಲ್ಲಂಘಿಸಲಿಲ್ಲ ಎಂಬುದನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಇದರಿಂದ ಎಂದಾದರೂ ಮಾನವ ಇಚ್ಛೆಗೆ ವಿರುದ್ಧವಾಗಿ ಬಲವಂತ ಮಾಡುವುದು ದೇವರ ಕಾರ್ಯಕ್ರಮಗಳಿಗೆ ವ್ಯತಿರಿಕ್ತವಾಗಿದೆ ಎಂಬ ತೃಪ್ತಿ ನಮಗುಂಟಾಗುತ್ತದೆ. ಅಬ್ರಹಾಮ, ಇಸಕ, ಯಾಕೋಬ ಮತ್ತು ಮೋಶೆ ಇವರುಗಳನ್ನು ತನ್ನ ಮಾದರಿ ಅಥವಾ ದೃಷ್ಟಾಂತಗಳಾಗಿ ಆಯ್ಕೆ ಮಾಡಿಕೊಳ್ಳುವಲ್ಲಿ ದೇವರು ಸಾಮಾನ್ಯವಾಗಿ ತನ್ನ ಯೋಜನೆ ಮತ್ತು ಪ್ರಕಟಣೆಗೆ ಅನುಸಾರವಾದ ಮನಸ್ಸುಳ್ಳವರನ್ನು ಮಾತ್ರವೇ ಆಯ್ಕೆ ಮಾಡಿದ್ದಾನೆ. ಆದರೂ ಅವರು ಬೇರೊಂದು ರೀತಿಯಲ್ಲಿ ಯೋಚಿಸಿದ್ದಲ್ಲಿ ಅವರ ಮೇಲೆ ಯಾವ ಬಲವಂತಿಕೆಯನ್ನು ಮಾಡಲಾಗುತ್ತಿದ್ದಿಲ್ಲ. ಆದರೆ ಅದೇ ರೀತಿಯಲ್ಲಿ ವಿರೋಧ ಪಂಗಡದವರನ್ನು, ವಿರೋಧ ತತ್ವಗಳನ್ನು ಉದಾಹರಿಸುವ ಸಲುವಾಗಿ, ಅಂದರೆ ಇಶ್ಮಾಯಿಲ್, ಏಸಾವ, ಕಾನಾನ್ಯ, ಸೋದೋಮರು, ಐಗುಪ್ತರು ಮುಂತಾದವರನ್ನು ಆಯ್ಕೆ ಮಾಡುವಾಗ ದೇವರು ಸ್ವಾಭಾವಿಕವಾದ ಧೋರಣೆಯುಳ್ಳವನ
ಯುಳ್ಳವರನ್ನಷ್ಟೇ ಆಯ್ದುಕೊಂಡನು. ನಾವಿಲ್ಲಿ ಒತ್ತಿ ಹೇಳ ಬಯಸುವುದೇನೆಂದರೆ, ದೇವರು ಅಬ್ರಹಾಂ, ಇಸಾಕ್, ಯಾಕೋಬ್ ಮತ್ತು ಮೋಶೆ ಮುಂತಾದವರಿಗೆ ಒತ್ತಾಯ ಮಾಡದೇ ಇದ್ದಂತೆಯೇ ಕೆಡುಕನ್ನು, ಕೇಡಿನ ಉದ್ದೇಶಗಳನ್ನು ನೆರವೇರಿಸಿದವರ ಬಗ್ಗೆ ಯಾವ ಒತ್ತಾಯವನ್ನು ಮಾಡದೆ ಅವರ ಸ್ವಾಭಾವಿಕ ಗುಣಗಳಂತೆ ವರ್ತಿಸಲು ಬಿಟ್ಟುಬಿಟ್ಟನು ದೇವರು.